ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಲಾಯಲ್ ವಿ ಟು ಚಾನಲ್. ಈ ವಿಡಿಯೋದಲ್ಲಿ ಭಾರತ ನ್ಯೂಜಿಲೆಂಡ್ ಪಂದ್ಯ ಅಂದರೆ ನೆನಪಾಗೋದು ಅದೊಂದು ಘಟನೆ, ಇಂದಿಗೂ ಯಾರಿಂದಲೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಹೌದು, ಭಾರತ ನ್ಯೂಜಿಲೆಂಡ್ ಪಂದ್ಯ ಅಂದರೆ ಇಡೀ ಭಾರತೀಯರಿಗೆ ಅದೊಂದು ಘಟನೆ ನೆನಪಾಗುತ್ತೆ. ಜೊತೆಯಲ್ಲಿ ಕಣ್ಣಂಚಲ್ಲಿ ತಮಗೆ ಗೊತ್ತಿರದ ಹಾಗೆ ನೀರು ತರಿಸುತ್ತೆ. ಏನದಂತೀರಾ? ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಹಂಗಾದ್ರೆ ಆ ಘಟನೆ ಏನು ಮತ್ತು ಯಾಕಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಇನ್ನು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಭಾರತ ವಿಶ್ವಕಪ್ನಲ್ಲಿ ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ನಿರೀಕ್ಷೆಗೂ ಮೀರಿದ ಪ್ರದರ್ಶನ ನೀಡಿದ ಅವರು ಸತತ 4 ಪಂದ್ಯಗಳನ್ನು ಗೆದ್ದರು. ಇದೀಗ ಟೀಮ್ ಇಂಡಿಯಾ ಅಸಲಿಯ ಹೋರಾಟಕ್ಕೆ ಸಜ್ಜಾಗಿದೆ. ಟೇಬಲ್ ಅಗ್ರಸ್ಥಾನದಲ್ಲಿರುವ ನ್ಯೂಜಿಲೆಂಡ್ ಸಮಬಲ ಸಾಧಿಸಲಿದೆ. ಅಕ್ಟೋಬರ್ 22ರ ಭಾನುವಾರ ಧರ್ಮಶಾಲಾ ಮೈದಾನದಲ್ಲಿ ಈ ಮೆಗಾ ಫೈಟ್ ನಡೆಯಲಿದೆ. ನ್ಯೂಜಿಲೆಂಡ್ ತಂಡ ಇದುವರೆಗೂ ಆಡಿರುವ 4 ಪಂದ್ಯದಲ್ಲಿ 4 ಗೆಲುವು ಸಾಧಿಸಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇದರೊಂದಿಗೆ ಭಾನುವಾರ ಟೀಮ್ ಇಂಡಿಯಾಗೆ ನಿಜವಾದ ಸವಾಲು ಎದುರಾಗಲಿದೆ. ಹೌದು, ಭಾರತಕ್ಕಿಂತ ಉತ್ತಮ ರನ್ ರೇಟ್ ಹೊಂದಿರುವ ನ್ಯೂಜಿಲೆಂಡ್ ಅಗ್ರಸ್ಥಾನ ಪಡೆದುಕೊಂಡಿದೆ. ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಸೆಮೀಸ್ಗೆ ಹತ್ತಿರವಾಗುವ ನಿರೀಕ್ಷೆಯಲ್ಲಿದೆ. ಇನ್ನೊಂದೆಡೆ ನ್ಯೂಜಿಲೆಂಡ್ ಕೂಡ ಅದನ್ನೇ ಯೋಚಿಸುತ್ತಿದೆ. ಭಾರತ ನ್ಯೂಜಿಲೆಂಡ್ ಪಂದ್ಯ ಅಂದರೆ ಇಡೀ ಭಾರತೀಯರಿಗೆ ಅದೊಂದು ಘಟನೆ ನೆನಪಾಗುತ್ತೆ. ಜೊತೆಯಲ್ಲಿ ಕಣ್ಣಂಚಲ್ಲಿ ತಮಗೆ ಗೊತ್ತಿರದ ಹಾಗೆ ನೀರು ತರಿಸುತ್ತೆ. ಏನದಂತೀರಾ? ನೋಡ್ತಾ ಹೋಗೋಣ. ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಅದುವೇ 2019ರ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ. ಧೋನಿ ಅವರು ಕೊನೆಯ ಬಾರಿಗೆ ಆಡಿದ ಒನ್ ಡೇ ಮ್ಯಾಚ್. ಎಲ್ಲರೂ ಭಾರತ ಗೆಲ್ಲುತ್ತೆ ಅಂತ ಭರವಸೆ ಇಟ್ಟಿದ್ರು ಧೋನಿ ಇದ್ದಾರೆ ಅಂತ. ಆದರೆ ಅಂದಿನ ಪಂದ್ಯದಲ್ಲಿ ಭಾರತ ಸೋಲುಂಡಿತ್ತು. ಅದುವೇ 2019ರ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ. ಧೋನಿ ಅವರು ಕೊನೆಯ ಬಾರಿಗೆ ಆಡಿದ ಒನ್ ಡೇ ಮ್ಯಾಚ್. ಎಲ್ಲರೂ ಭಾರತ ಗೆಲ್ಲುತ್ತೆ ಅಂತ ಭರವಸೆ ಇಟ್ಟಿದ್ರು ಧೋನಿ ಇದ್ದಾರೆ ಅಂತ. ಆದರೆ ಅಂದಿನ ಪಂದ್ಯದಲ್ಲಿ ಭಾರತ ಸೋಲುಂಡಿತು. ಗುಪ್ಟಿಲ್ ಎಸೆದ ಚೆಂಡಿಗೆ ಮಹೇಂದ್ರ ಸಿಂಗ್ ಧೋನಿ ರನ್ಔಟ್ ಆದ ದೃಶ್ಯ ಇಂದಿಗೂ ಭಾರತೀಯರ ಕಣ್ಣಿಗೆ ಕಟ್ಟಿದಂತಿದೆ ಎಂದರೆ ತಪ್ಪಾಗಲ್ಲ. ಧೋನಿಗೆ ರನ್ಔಟ್ ಆದ ಬಳಿಕ ಅಳುತ್ತಾ ಪೆವಿಲಿಯನ್ ಕಡೆ ಹೊರಟಿದ್ದು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಇಂದು ಆ ಸೇಡನ್ನು ಟೀಮ್ ಇಂಡಿಯಾ ತೀರಿಸಿಕೊಳ್ಳಬೇಕಿದೆ. ICC ಟೂರ್ನಿಯಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ 20 ವರ್ಷಗಳಿಂದ ಒಂದೂ ಪಂದ್ಯ ಗೆದ್ದಿಲ್ಲ. ಇವತ್ತು ಗೆದ್ದು ಬೀಗುತ್ತೆ ಅಂತಿದ್ದಾರೆ ಅಭಿಮಾನಿಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.